ತೋಟದಲ್ಲಿ ಕೃಷಿಕರ ತೋಟದೊಳಗೆ ಸಾಕಷ್ಟು ಮೌಲ್ಯವರ್ಧನೆ ಅವಕಾಶಗಳು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ ನಮ್ಮ ಹೆದರಿಕೆ ತೆರೆದುಕೊಳ್ತವೆ. ಒಂದು ಅತ್ಯಂತ ಸರಳವಾದಂಥ ಮೌಲ್ಯವರ್ಧಿತ ಉತ್ಪನ್ನ ತೋರಿಸ್ತೇನೆ, ಒಣಗಿಸಿದ ಮೆಂತೆ ಗಿಡ. ಮೆಂತೆಯನ್ನು ಬಿತ್ತೋದು, 3 ವಾರಗಳಲ್ಲಿ ಕಿತ್ಕೊಳ್ಳೋದು, ಒಂದು ಈ ಥರದ ಒಂದು ಯಾವುದಾದ್ರೂ ಒಂದು ಡ್ರೈಯರಲ್ಲಿ ಅದನ್ನು ಒಣಗಿಸಿಕೊಳ್ಳೋದು. ಸೌರಶಕ್ತಿಯ ಉತ್ತಮ ಡ್ರೈಯರ್ಗಳು ಬರ್ತವೆ, ಇದಕ್ಕೆ ಇವತ್ತು ಧಾರಾಳ ಮಾರುಕಟ್ಟೆ ಇದೆ. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಬಳಕೆಯಾಗದೆ ಮಿಕ್ಕುಳಿಯುವಂಥ ಬಾಳೆಹಣ್ಣು, ಬಾಳೆಹಣ್ಣು ಇದ್ದರೆ ಅದನ್ನು ಸುಕೇಳಿ ಹೇಳ್ತಾರೆ, ಸುಕೇಳಿ ಮಾಡಿ ಮಾರ್ಬೋದು. ಇದಕ್ಕೆ ಕೂಡ ಒಳ್ಳೆಯ ಅವಕಾಶಗಳಿವೆ. ಇದನ್ನು ಡ್ರೈ ಫ್ರೂಟ್ ಸಲಾಡಿಗೆ ಬಳಸ್ಕೊಳ್ಬೋದು. ಅದು ಸಾಕಷ್ಟು ಅದನ್ನು ನಾವು ಅಧ್ಯಯನ ಮಾಡಿ ತಾಳಿಕೆ ಇರುವ ಹಾಗೆ ಮಾಡಿದರೆ ಅದು ದೇಶ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಆನ್ಲೈನ್ ಮುಖಾಂತರ ಕೂಡ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಹಾಗಾಗಿ ನಾವು ಮೌಲ್ಯಯುತವಾದಂಥ ಉತ್ಪನ್ನ, ಬೇರೆ ಕಡೆ ಸಿಗದಂಥ ಉತ್ಪನ್ನ, ವಿಶೇಷ ಮನೆ ಮಟ್ಟದಲ್ಲಿ ಮಾಡುವಂಥ ಉತ್ಪನ್ನ ಮಾಡುವ ಬಗ್ಗೆ ಯೋಚನೆ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಮನೆಯಲ್ಲಿ ಹಾಳಾಗಿ ಹೋಗುವಂಥ ಅಂಜೂರ, ಬೀಂಬುಳಿ ಇಂಥ ಹಣ್ಣುಗಳಿಂದ ಕೂಡ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆರಂಭ ಕಾಲದಲ್ಲಿ ಕಷ್ಟ ಆದರೂ ಕೂಡ ಅದು ಮುಂದೆ ಪ್ರಯತ್ನ ಪಟ್ಟರೆ ಒಂದು ನಮಗೆ ಒಂದು ಆದಾಯದ ಸ್ರೋತಸ್ಸು ಆಗಲಿಕ್ಕೆ ಸಾಧ್ಯ ಇದೆ.